गमन सेळेद राज्य मट्टद विकलचेतनर कबड्डी बसवन बागेवाडियल्लि विकलचेतनर कबड्डी ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಕರ್ನಾಟಕ ರಾಜ್ಯ ವಿಕಲಚೇತನರ ಕಬಡ್ಡಿ ಪಂದ್ಯಾವಳಿ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆಯಿತು. ಎಂಆರ್ ಮಹೇಶ್ ಗೌಡ ಅವರು ಪಂದ್ಯಾವಳಿಗೆ ವಿಜೃಂಭಣೆಯಿಂದ ಚಾಲನೆ ನೀಡಿದರು. ಬಸವನ ಬಾಗೇವಾಡಿಯ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ರಣರೋಚಕವಾಗಿ ನಡೆದ ಕರ್ನಾಟಕ ರಾಜ್ಯ ವಿಕಲಚೇತನ ಕಬಡ್ಡಿ ಪಂದ್ಯಾವಳಿಯಲ್ಲಿ ಬಾಗಲಕೋಟೆ ತಂಡ ಪ್ರಥಮ, ವಿಜಯಪುರ ತಂಡ ದ್ವಿತೀಯ, ಕೊಪ್ಪಳ ಜಿಲ್ಲಾ ತಂಡ ತೃತೀಯ, ಹಾಗೆ ಬಳ್ಳಾರಿ ತಂಡ ಚತುರ್ಥ ಸ್ಥಾನ ಪಡೆದುಕೊಂಡಿದೆ. ಪದಾಧಿಕಾರಿಗಳಿಗೆ ಸನ್ಮಾನಿಸಿದ ಕ್ರೀಡಾಪಟುಗಳು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಂಗವಿಕಲರ ಕ್ರೀಡಾ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಎಂಆರ್ ಮಹೇಶ್ ಕೂಡ ಮತ್ತು ಕರ್ನಾಟಕ ರಾಜ್ಯ ವಿಕಲಚೇತನ ಕಬಡ್ಡಿ ಕಾರ್ಯದರ್ಶಿ ಮಹದೇವ್ ದಳವಾಯ್ ಅವರಿಗೆ ಬಸವನ ಬಾಗೇವಾಡಿಯ ವಿಕಲಚೇತನ ಕಬಡ್ಡಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೆ ಕ್ರೀಡಾಪಟುಗಳು ಸನ್ಮಾನಿಸಿದರು. ಸಮಸ್ತ ನಾಗರಿಕರು ಹಾಗೂ ಆ ಬಸವನ ಬಾಗೇವಾಡಿಯ ವಿಕಲಚೇತನ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಜಿಲ್ಲಾಧ್ಯಕ್ಷರು ಹಾಗೂ ಬಿ ಒ ಸಾಹೇಬರು, ಆಮೇಲೆ ಟಿ ಪಿ ಒ ಸಾಹೇಬರು, ತಾಲೂಕಾ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಎಲ್ಲರೂ ಹಾಗೂ ರೆಫ್ರಿಗಳು ಮತ್ತು ಅದನ್ನು ನಡೆಸ್ತಿರ್ತಕ್ಕಂಥ ಮಹೇಶನ್ನ ಮತ್ತು ಆತನ ಸಂಗಡಿಗರು ಅವ್ರು ಮಾಡುವಂಥ ಕೆಲಸದ ಮೇಲೆ ಅದು ತುಂಬ ನನಗೆ ಪರಿಣಾಮಕಾರಿಯಾಗಿ ಕಾಣಿಸ್ತು ಸರ್. ಅದ್ರ ಜೊತೆಗೆ ಅದನ್ನು ಯಶಸ್ವಿಯಾಗಿ ಕಾಣಬೇಕಾದ್ರೆ ಇವರೆಲ್ಲರ ಪರಿಶ್ರಮ ತುಂಬ ಮುಖ್ಯ ಆಗಿತ್ತು ಸರ್. ಬಸವನ ಬಾಗೇವಾಡಿ ಸಮಸ್ತ ನಾಗರಿಕರು, ಕ್ರೀಡಾಪಟುಗಳು, ಬಸವನ ಬಾಗೇವಾಡಿ ಅಂಗವಿಕಲರ ಕಬಡ್ಡಿ ಸಂಸ್ಥೆಯ ಮಹೇಶ್ ಹಾಗೆ ಅವರ ಸಂಗಡಿ ಎಲ್ಲರ ಪರಿಶ್ರಮದ ಫಲವಾಗಿ ಈ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಿತು. ನಾನು ಮೊದಲಿಗೆ ಅವರಿಗೆ ಪರಿಚಯ ಆಗಿದ್ದು ನಮ್ಮಲ್ಲಿ ಪರಮಾನಂದ ತಳವಾಡ್, ರಮೇಶ್ ಧನಗರ್, ಆಮೇಲೆ ಕೊಪ್ಪಳ ಜಿಲ್ಲಾ ಬಸವರಾಜ್ ಮತ್ತು ಒಂದಿಷ್ಟು ಎಲ್ಲ ಆಟಗಾರರನ್ನು ನಾನು ಕೋಚ್ ಮಾಡ್ತಾ ಅವ್ರ ಜೊತೆಗೆ ಬೆಳೀತಾ ಅವರಲ್ಲಿ ನಾನು ಒಬ್ಬ ಆತ್ಮೀಯವಾಗಿ ಬೆಳೀತಾನೆ. ಅವರು ಅಲ್ಲಿಗೆ ಪರಿಚಯ ಮಾಡಿಕೊಟ್ರು ಸರ್. ನಾನು ಅಲ್ಲೊಂದು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಅನ್ನಿಸ್ತು ಸರ್ ಅವ್ರಿಗೆ. ಮೊದಲು ಜಿಲ್ಲೆಯಿಂದ ಕೊಟ್ಟರು, ನಂತರ ಉತ್ತರ ಕರ್ನಾಟಕ ಕೊಟ್ಟರು ಒಂದು ವರ್ಷ, ತದನಂತರ ಈಗ ರಾಜ್ಯ ಕಾರ್ಯದರ್ಶಿಯಾಗಿ ಮಾಡಿದರೆ ನನಗದು ಹೆಮ್ಮೆಯ ವಿಚಾರ. ಈ ವಿಚಾರದಲ್ಲಿ ನಾನು ಮಹಾದೇವ್ ಸರ್ ಹಾಗೂ ಮಹೇಶ್ ಗೌಡ ಸರ್ ಅವರಿಗೆ ನಾನು ಚಿರಋಣಿ ಆಗಿರ್ತೀನಿ ಸರ್. ನಾನು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರ್ತೀನಿ ಸರ್. ನನಗೆ ತುಂಬ ಅದರಲ್ಲಿ ಖುಷಿ ಇದೆ, ನನಗೆ ಹೆಮ್ಮೆ ಕೂಡ ಇದೆ. ಈ ಸಂದರ್ಭದಲ್ಲಿ ಶಾಸಕ ಸೋಮನಗೌಡ ಪಾಟೀಲ್, ಶಾಸಕ ಎ ಎಸ್ ಪಾಟೀಲ್, ಎಂ ಮಹಾದೇವ್, ಈರಣ್ಣ ಪಟ್ಟಣ್ ಶೆಟ್ಟಿ, ವಿಜಯ ಮಹಾಂತೇಶ್ ದಾನಮ್ನವರ್, ವಿಜಯಕುಮಾರ್ ಕಡ್ಕೋಳ್, ಭಾರತಿ ಚಲುವಯ್ಯ, ಎಸ್ ಜಿ ಲೋಣಿ ಹಾಗೆ ರಾಜಶೇಖರ್ ದಯವಾಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ 49 ವರ್ಷಗಳಿಂದ ಉತ್ತಮ ಗುಣಮಟ್ಟದ ಬೋಧನೆ ನೀಡುತ್ತಾ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲದೆ ರಾಜ್ಯ ಮಟ್ಟದಲ್ಲೇ ಪ್ರತಿಷ್ಠೆ ಪಡೆದಿರುವ ಶಾಲೆ ಬಿಲ್ ಮೆಮೋರಿಯಲ್ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ರೋಟರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮುಧೋಳ. ನಮ್ಮಲ್ಲಿ ಸಿಬಿಎಸ್ಇ ಕೇಂದ್ರೀಯ ಮಾದರಿಯ ಪಠ್ಯಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ. 2022-23 ಸಾಲಿನ ಪ್ಲೇಹೋಮ್ದಿಂದ 10ನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಶಿಸ್ತುಬದ್ಧವಾದ ಕಲಿಕೆಗೆ ಇಲ್ಲಿ ಪ್ರಥಮ ಆದ್ಯತೆ. ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಪಾಠ ಬೋಧನೆ, ಮಕ್ಕಳ ವೈಯಕ್ತಿಕ ಕಾಳಜಿ, ವಾರಕ್ಕೊಮ್ಮೆ ಕಿರುಪರೀಕ್ಷೆಯ ಮೂಲಕ ಮಕ್ಕಳ ಪ್ರಗತಿ ಪರಿಶೀಲಿಸಲಾಗುವುದು. ಶಾಲೆಯಲ್ಲಿ ಇಂಗ್ಲಿಷ್ ವಾತಾವರಣವಿರುವುದರಿಂದ ನಿಮ್ಮ ಮಗು ಬಹುಬೇಗ ಇಂಗ್ಲಿಷ್ನಲ್ಲಿ ಮಾತನಾಡಲು ಕಲಿಯಬಹುದು. ಕಲಿಯುವಿಕೆಯು ಇಲ್ಲಿ ಆಟದಂತಿರುತ್ತೆ. ಇದರಿಂದ ಯಾವುದೇ ಒತ್ತಡವಿಲ್ಲದೆ ನಿಮ್ಮ ಮಗು ಕಲಿಯಬಹುದು, ಅಲ್ಲದೆ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪಾಲಕರೊಂದಿಗೆ ನಿರಂತರ ಸಂಪರ್ಕ, ಇದು ಕಲಿಕೆಯಲ್ಲಿನ ಕಷ್ಟಗಳನ್ನು ದೂರ ಮಾಡುತ್ತೆ. ಸ್ಮಾರ್ಟ್ ಬೋರ್ಡ್, ಯೋಗ ಮತ್ತು ಸಂಗೀತ ಕ್ಲಾಸ್ಗಳನ್ನು ಅಳವಡಿಸಲಾಗುವುದು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.